ಇವತ್ತು ಟೂ ಮೇಜರ್ ಡಿಸೀಸ್ ಕಂಡೀಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾವ್ದದು? ಒಂದು ಡಯಾಬಿಟೀಸ್, ಇನ್ನೊಂದು ಬಿಪಿ. ಇವತ್ತು ನಾನು ತೋರಿಸ್ಕೊಡ್ತಾ ಇರೋಂತ ರೆಸಿಪಿ ಸಾವಕ್ಕಿ ಬಿರಿಯಾನಿ. ಆಯುಷ್ ಟಿವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಅಂಗೈಯಲ್ಲಿ ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಗ್ತಾ ನಗ್ತಾ ಖುಷಿಯಾಗಿರೋ ಜನರು ನಗದವರಿಗಿಂತ ಹೆಚ್ಚು ಕಾಲ ಬದುಕ್ತಾರೆ. ನಗುವಿನ ಪ್ರಮಾಣಕ್ಕೆ ಅನುಗುಣವಾಗಿ ಆರೋಗ್ಯ ಬದಲಾಗುತ್ತೆ ಅಂತ ಕೆಲವೇ ಮಂದಿ ಅರ್ಥ ಮಾಡ್ಕೊಂಡಿರ್ತಾರೆ. ಈ ನಗು ನಿಮ್ಮ ಜೀವನದಲ್ಲೂ ಇರಬೇಕು ಅಂದರೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಮತೋಲನದಲ್ಲಿ ಇರಬೇಕು. ನಿಮ್ಮ ಲೈಫ್ ಸ್ಟೈಲ್ ಸರಿಯಾಗಬೇಕು ಅಂದರೆ ನಿಮ್ಮ ಉತ್ತಮ ಜೀವನ ಶೈಲಿಗಾಗಿ ಬೇಕಾದ ಎಲ್ಲ ಮಾಹಿತಿ ನಮ್ಮ ಕಾರ್ಯಕ್ರಮದಲ್ಲಿರುತ್ತೆ. ನೀವು ನೋಡ್ತಾ ಇದ್ದೀರಾ ಅಂಗೈಯಲ್ಲಿ ಆರೋಗ್ಯ ಕಂಪ್ಲೀಟ್ ಲೈಫ್ ಸ್ಟೈಲ್ ಗೈಡ್. ನಿಮ್ಮ ಒಂದು ದಿನ ಬೆಸ್ಟ್ ಆಗಿರಬೇಕು ಅಂದರೆ ನೀವು ತಿನ್ನೋ ಆಹಾರ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ನಿಮ್ಮ ಆಹಾರವನ್ನು ಇನ್ನಷ್ಟು ಆರೋಗ್ಯವಾಗಿರಿಸೋದಕ್ಕೆ ಹೆಲ್ಪ್ ಮಾಡ್ತಾರೆ ನಮ್ಮ ಫುಡ್ ಎಕ್ಸ್ಪರ್ಟ್ಸ್. ಹಾಗಾದರೆ ಇವತ್ತು ನಮ್ಮ ಫುಡ್ ಎಕ್ಸ್ಪರ್ಟ್ ಯಾವ ರೆಸಿಪಿಯನ್ನು ತೋರಿಸ್ತಾರೆ ನೋಡೋಣ ಬನ್ನಿ. ನಮಸ್ಕಾರ. ಹೆಲ್ದಿ ಫುಡ್ ಸೆಗ್ಮೆಂಟಲ್ಲಿ ನಾನು ಡಾಕ್ಟರ್ ಭಾವನಾ ಪ್ರಕಾಶ್, ಆಯುರ್ವೇದ ವೈದ್ಯೆ. ಇವತ್ತು ನಾನು ತೋರಿಸ್ಕೊಡ್ತಾ ಇರೋಂಥ ರೆಸಿಪಿ ಸಾವಕ್ಕಿ ಬಿರಿಯಾನಿ. ಬಿರಿಯಾನಿ ಅಂದರೆ ಯಾರಿಗೆ ಬಾಯಲ್ಲಿ ನೀರು ಬರಲ್ಲ ಹೇಳಿ? ಡಯಾಬಿಟಿಕ್ ಪೇಷೆಂಟ್ಸ್ಗೇನಾದರೂ ಬಿರಿಯಾನಿ ಇಷ್ಟ ಅಂದರೆ ಬಹಳ ಕಷ್ಟ ಆಗಿಬಿಡುತ್ತೆ. ಅವರೇನಾದರೂ ಕಾನ್ಷಿಯಸ್ ಆಗಿ ಬಿರಿಯಾನಿ ಇಷ್ಟ ಇದ್ದು ತಿನ್ನೋದನ್ನು ಬಿಡಬೇಕಾಗಿರೋ ಸಂದರ್ಭ ಕೂಡ ಬರುತ್ತೆ. ಯಾಕೆ ಅಂದರೆ ರೈಸ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಅದಕ್ಕೊಂದು ಉತ್ತಮ ಸಬ್ಸ್ಟಿಟ್ಯೂಟ್ ಸಾವಕ್ಕಿ ಬಿರಿಯಾನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ ಬನ್ನಿ. ಸಾವಕ್ಕಿ, ಅಡಿಗೆ ಎಣ್ಣೆ, ಚಕ್ಕೆ, ಮರಾಠಿ ಮೊಗ್ಗು, ಲವಂಗ, ಹಸಿಮೆಣಸಿನಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನ, ಏಲಕ್ಕಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಉಪ್ಪು. ನಾನು ಆಯ್ಕೆ ಮಾಡಿರುವಂತಹ ರೆಸಿಪಿ ಸಾವಕ್ಕಿ ಬಿರಿಯಾನಿಯಲ್ಲಿ ನಾನು ಮೇಯ್ನ್ ಇಂಗ್ರೀಡಿಯಂಟ್ ಆಗಿ ಸಾವಕ್ಕಿನ ತಗೊಂಡಿದ್ದೀನಿ. ಯಾಕೆ ಅಂದರೆ ಇದು ಎಸ್ಪೆಷಲಿ ಡಯಾಬಿಟಿಕ್ ಪೇಷೆಂಟ್ಸ್ಗೆ ತುಂಬ ಸಹಾಯಕಾರಿಯಾಗಿದೆ. ಯಾಕಂದರೆ ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಆ್ಯಂಡ್ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬ ಕಮ್ಮಿ ಇರುತ್ತೆ. ಸೊ ಜನರಲಿ ಆರ್ಗ್ಯಾನಿಕ್ ಸ್ಟೋರ್ಸಲ್ಲೆಲ್ಲ ಸಿರಿಧಾನ್ಯಗಳದೇ ಟ್ರೆಂಡ್ ಆಗಿಬಿಟ್ಟಿದೆ. ಹಾಗಾಗಿ ಆಯುರ್ವೇದದಲ್ಲೂ ಕೂಡ ಇದನ್ನು ಉಲ್ಲೇಖ ಮಾಡಿದ್ದಾರೆ. ತೃಣಧಾನ್ಯ ವರ್ಗ ಅಂದರೆ ಗ್ರಾಸ್ ಲೈಕ್ ಪ್ಲಾಂಟ್ಸ್, ಅದ್ರ ವರ್ಗಕ್ಕೆ ಈ ಸಿರಿಧಾನ್ಯಗಳನ್ನ ಸೇರಿಸಿದ್ದಾರೆ. ಸೊ ಸಾವಕ್ಕಿ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ಸಾವಕ್ಕಿ ಬಿರಿಯಾನಿ ಮಾಡೋದಕ್ಕೆ ನಾವು ಮೊದಲಿಗೆ ಕುಕ್ಕರ್ ತಗೊಳ್ತಾ ಇದ್ದೀವಿ. ಸೊ ಸ್ಟವ್ ಮೇಲೆ ಕುಕ್ಕರ್ನ ಪ್ಲೇಸ್ ಮಾಡಿ ಅದು ಹೀಟ್ ಆಗೋದಕ್ಕೆ ಬಿಡೋಣ. ನಂತರದಲ್ಲಿ ಆಯಿಲ್ ಹಾಕೋಣ. ಸೊ ಸಾವಕ್ಕಿ ಯೂಸ್ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಏನೇನು ಅಂದರೆ ಇದು ಪಿತ್ತದೋಷ ಹಾಗೆ ಕಫದೋಷನ ಬ್ಯಾಲೆನ್ಸ್ ಮಾಡುತ್ತೆ. ಎಸ್ಪೆಷಲಿ ಡಯಾಬಿಟಿಸ್ ಪೇಷೆಂಟ್ಸ್ ಮತ್ತು ಒಬೆಸಿಟಿ ಪೇಷೆಂಟ್ಸಲ್ಲಿ ಕ್ಲೇದ ಅಂಶ ಜಾಸ್ತಿ ಇರುತ್ತೆ. ಈ ಕ್ಲೇದ ಅಂಶನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಈ ಸಾಮೆ ಅಕ್ಕಿ ಹೆಲ್ಪ್ ಮಾಡುತ್ತೆ. ಸೊ ಈಗ ಕುಕ್ಕರ್ ಕಾದಿದೆ, ಒಂದು 2 ಚಮಚದಿಂದ 3 ಚಮಚದಷ್ಟು ಆಯಿಲ್ ಹಾಕೋಣ. ಸೊ ಸ್ಪೈಸಸ್ ಆಗಿರುವಂಥ ಚಕ್ಕೆ, ಲವಂಗ, ಹೂವು ಎಲ್ಲ ತಗೊಂಡಿದ್ದೀನಿ. ಇದನ್ನು ಒಗ್ಗರಣೆಗೆ ಹಾಕಿದ್ರೆ ಅದ್ರ ಸತ್ವ ನೀಟಾಗಿ ಬಿಟ್ಕೊಳ್ಳುತ್ತೆ ಅದು ಪ್ರೋಸೆಸ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ. ಆಯಿಲ್ ಹೀಟ್ ಆಗುವಾಗಲೇ ಇದನ್ನೆಲ್ಲ ಹಾಕ್ಕೊಂಡು ಬಿಡೋಣ. ಒಂದು 1 ಇಂಚಷ್ಟು ಚಕ್ಕೆ ತಗೊಂಡಿದ್ದೀನಿ, 2-3 ಲವಂಗ ತಗೊಳ್ತಾ ಇದ್ದೀನಿ, ಒಂದು ಏಲಕ್ಕಿ, ಒಂದು ಹೂವು, ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಒಗ್ಗರಣೆಯಲ್ಲಿ ಸ್ಪೈಸಸ್ ಎಲ್ಲ ಹಾಕಿರೋದ್ರಿಂದ ಅದು ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಹೆಚ್ಚಿಟ್ಟಿರುವಂತ 2-3 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಈರುಳ್ಳಿನ ಫೈನ್ ಆಗಿ ಚಾಪ್ ಮಾಡ್ಕೊಂಡಿದ್ದೀನಿ.
ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಕೇಳಿರ್ಬೋದು. ಸೊ ಡಯಾಬಿಟಿಕ್ ಪೇಷಂಟ್ಸ್ ಇರೋರು, ಒಬೆಸಿಟಿ ಇರೋರೆಲ್ಲ ಈ ಸಾವೆ ಅಕ್ಕಿ ಅಥವಾ ಸಿರಿಧಾನ್ಯಗಳನ್ನ ಅವ್ರ ಡಯೆಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಅವರ ಬ್ಲಡ್ ಲೆವೆಲ್ಸ್ ನಾರ್ಮಲ್ ಆಗುತ್ತೆ. ಹೆಲ್ದಿ ಪೀಪಲ್ ಕೂಡ ಈ ಸಿರಿಧಾನ್ಯಗಳನ್ನ ಡಯೆಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಹೀಗೆ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಅವರು ಡಯಾಬಿಟಿಸ್, ಒಬೆಸಿಟಿ ಅಂತ ರೋಗಗಳನ್ನ ತಡೆಗಟ್ಟಬಹುದು. ಹಾಗಂತ ಈ ಸಿರಿಧಾನ್ಯಗಳನ್ನ ರೆಸಿಪಿನ ಪ್ರತಿದಿನ ಫಾಲೋ ಮಾಡಬಾರ್ದು. ಯಾಕೆ ಅಂದ್ರೆ ಕಫ ಪಿತ್ತ ದೋಷಗಳನ್ನ ಸಮಸ್ಥಿತಿಯಲ್ಲಿಡೋದಕ್ಕೆ ಸಹಾಯ ಮಾಡುತ್ತೆ, ಬಟ್ ವಾತದೋಷ ಜಾಸ್ತಿ ಆಗ್ತಾ ಹೋಗುತ್ತೆ, ಅದು ನಮಗೆ ಗೊತ್ತಾಗೋದೇ ಇಲ್ಲ. ಲೇಟರ್ ಆನ್ ಕಾನ್ಸ್ಟಿಪೇಷನ್ ಅನ್ನೋ ರೋಗ ಸ್ಟಾರ್ಟ್ ಆಗಬಹುದು, ಅಂಡ್ ಡ್ರೈನೆಸ್, ಬಾಡಿಲಿ ಡ್ರೈನೆಸ್ ಸ್ಟಾರ್ಟ್ ಆಗಬಹುದು, ಅಂಡ್ ವಾತದ ಕಾರಣದಿಂದಾಗಿ ಅನೇಕ ಬೇರೆ ತರದ ರೋಗಗಳು ಕೂಡ ಉಂಟಾಗಬಹುದು. ಹಾಗಾಗಿ ಸಿರಿಧಾನ್ಯಗಳನ್ನ ಪ್ರತಿದಿನದ ಡಯೆಟ್ ನಲ್ಲಿ ಫಾಲೋ ಮಾಡಬೇಡಿ. ಸೊ ಇದು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈಗ ನಾವು ಹೆಚ್ಚಿಟ್ಕೊಂಡಿರುವಂತ ಒಂದು ಟೊಮೆಟೊನ ಆಡ್ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಹಾಕಿದಾಗ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಆಡ್ ಮಾಡೋದ್ರಿಂದ ಟೊಮ್ಯಾಟೊ ಬೇಗ ಬೇಯುತ್ತೆ. ಸೊ ಸಾಮೆ ಅಕ್ಕಿ ಅಂತ ಕರಿತೀರಾ, ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಇರುತ್ತಲ್ವಾ ಅಂತ ಕೇಳ್ತೀರಾ. ಸೊ ಜನರಲಿ ಶಾಲಿ ಟೈಪ್ ಆಫ್ ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆ ತರದ ಅಕ್ಕಿ ಸೇವನೆ ಮಾಡೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ಸ್ ಕ್ವಿಕ್ ಆಗಿ ಸ್ಪೈಕ್ ಆಗಿಬಿಡುತ್ತೆ, ಬಟ್ ಈ ಸಿರಿಧಾನ್ಯಗಳನ್ನ ಯೂಸ್ ಮಾಡೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ಸ್ ಕ್ವಿಕ್ ಆಗಿ ಜಾಸ್ತಿ ಆಗೋದನ್ನ ತಡಿಬಹುದು. ಸೊ ಟೊಮ್ಯಾಟೊ ಕೂಡ ಬೆಂದಿದೆ. ಈಗ ನಾವು ಹೆಚ್ಚಿಟ್ಕೊಂಡಿರುವಂತ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಳ್ಳೋಣ. ಈ ಪುದೀನ ಮತ್ತೆ ಸ್ಪೈಸಸ್ ಎಲ್ಲ ಹಾಕಿದೀವಲ್ಲ, ಇದೆಲ್ಲ ನಮಗೆ ಅಪೆಟೈಸರ್ಸ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಬಿರಿಯಾನಿ ಆಗೋದ್ರೊಳಗೆ, ಸೊ ಈಗ ಇದು ನೀಟಾಗಿ ಫ್ರೈ ಆಗ್ತಾ ಇದೆ, ಒಂದು ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡೋಣ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಮ್ಮ ಡೈಜೆಷನಲ್ಲಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನಿಮಗೇನಾದರೂ ಇಂಡೈಜೆಷನ್ ಆಗಿದ್ರೆ ಡ್ರೈ ಜಿಂಜರ್ ಪೌಡರ್ನ ಹನಿ ಜೊತೆ ಮಿಕ್ಸ್ ಮಾಡಿ ಸೇವನೆ ಮಾಡೋದ್ರಿಂದ ಇಂಡೈಜೆಷನ್ ಕೂಡ ನಿವಾರಣೆ ಆಗುತ್ತೆ. ಸೊ ಸ್ಪೈಸಸ್ಸು, ಪುದೀನ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಿಕ್ಸ್ ಆಗಿ ಒಳ್ಳೆ ಫ್ರೇಗ್ರೆನ್ಸ್ ಬರ್ತಾ ಇದೆ. ಜನರಲಿ ನಾವು ರೈಸ್ ಐಟಮ್ಸ್ ಏನಾದರೂ ಪ್ರಿಪೇರ್ ಮಾಡಬೇಕಾದ್ರೆ ಒಂದು ಲೋಟ ಅಕ್ಕಿ ತೊಗೊಂಡ್ರೆ ಲೈಕ್ 1:2 ರೇಷಿಯೋದಲ್ಲಿ ನಾವು ನೀರು ತಗೊಳ್ತೀವಿ, ಬಟ್ ಸಿರಿಧಾನ್ಯಗಳು ಅಂತ ಬಂದಾಗ ರೇಷಿಯೋ ಆಫ್ ವಾಟರ್ ಅಕ್ಕಿ 1 ಕಪ್ ಇದ್ರೆ 4 ಕಪ್ನಷ್ಟು ನೀರು ಹಾಕೋಬೇಕಾಗುತ್ತೆ. ಸೊ 1:4 ರೇಷಿಯೋದಲ್ಲಿ ನಾವು ನೀರು ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಕಪ್ನಷ್ಟು ಸಾಮೆ ಅಕ್ಕಿ ತಗೊಂಡಿದ್ದೀನಿ. ಈಗ ನಾನು 4 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಇದರಲ್ಲಿ ನಾನು ಆಲ್ರೆಡಿ ಹಸಿಮೆಣಸಿನಕಾಯಿ ಯೂಸ್ ಮಾಡಿರೋದ್ರಿಂದ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿಲ್ಲ, 2ರಲ್ಲಿ 1 ಯೂಸ್ ಮಾಡ್ಕೊಳ್ಬೋದು. ಇದನ್ನ ನೀಟಾಗಿ ಸ್ಟರ್ ಮಾಡೋಣ. ಇದಕ್ಕೆ ನಾನು 1 ಚಮಚದಷ್ಟು ಪುಡಿ ಉಪ್ಪು ಹಾಕೊಳ್ತಾ ಇದ್ದೀನಿ. ಸಾಮೆ ಅಕ್ಕಿನ ಹೀಗೆ ಡೈರೆಕ್ಟ್ ಆಗೂ ಹಾಕ್ಬೋದು ಅಥವಾ ಮುಂಚಿತವಾಗಿ ಸೋಪ್ ಮಾಡಿಟ್ಕೊಂಡು ಹಾಕ್ಬೋದು. ಸೋಪ್ ಮಾಡಿಟ್ರೆ ಬೇಗ ಬೇಯುತ್ತೆ. ಈಗ ಸಾಮೆ ಅಕ್ಕಿ ಹಾಕ್ಬಿಟ್ಟು ಸ್ಟಿರ್ ಮಾಡ್ತಾ ಇದ್ದೀನಿ. ಮಸಾಲೆ ಐಟಮ್ಸ್ ಎಲ್ಲ ಡ್ರೈ ಆಗಿ ಹಾಕಿರೋದ್ರಿಂದ ಸೊ ಇದು ತುಂಬ ಲೈಟ್ ಆಗಿರುತ್ತೆ, ಹಾಗಾಗಿ ಡೈಜೆಷನ್ಗೂ ತುಂಬ ಈಸಿ ಆಗುತ್ತೆ. ಈಗ ಸ್ಟರ್ ಮಾಡಿ ಎಲ್ಲ ರೆಡಿ ಆಗಿದೆ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 4 whistles ಬರೋವರೆಗೂ ಪ್ರೆಷರ್ ಕುಕ್ ಮಾಡೋಣ. ಈಗ ಸ್ಟೀಮ್ ಎಲ್ಲ ಹೋಗಿ ಕುಕ್ಕರ್ ತಣ್ಣಗಾಗಿದೆ. ಸಾವಕ್ಕಿ ಬಿರಿಯಾನಿ ಹೇಗಾಗಿದೆ ಅಂತ ನೋಡೋಣ.
ಈಗ ಬಿರಿಯಾನಿ ಕಂಪ್ಲೀಟ್ ಆಗಿದೆ, ಇದನ್ನ ನೀಟಾಗಿ ಸ್ಟರ್ ಮಾಡ್ಕೊಳ್ಳೋಣ. ಇದ್ರ ಕನ್ಸಿಸ್ಟೆನ್ಸಿ ಸ್ವಲ್ಪ ವಾಟರಿನೇ ಇರುತ್ತೆ, ಯಾಕಂದ್ರೆ ಅದು ನೀಟಾಗಿ ಬಾಯ್ಲ್ ಆಗೋದಕ್ಕೋಸ್ಕರ ನೀರನ್ನ ಜಾಸ್ತಿ ಹಾಕಿರ್ತೀವಿ, ಹಾಗಾಗಿ ಕನ್ಸಿಸ್ಟೆನ್ಸಿ ವಾಟ್ರಿ ಆಗಿರುತ್ತೆ. ಇದನ್ನ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಕನ್ಸಿಸ್ಟೆನ್ಸಿ ವಾಟ್ರಿ ಇದ್ರೂ ಕೂಡ ಇದ್ರ ಫ್ಲೇವರ್ ಬಿರಿಯಾನಿ ರೀತಿನೇ ಇರುತ್ತೆ, ಹಾಗಾಗಿ ನೀವು ಡಯೆಟಲ್ಲಿ ಇದ್ದು ಬಿರಿಯಾನಿ ಫ್ಲೇವರ್ ಏನಾದ್ರು ಸವಿಬೇಕು ಅಂತಂದ್ರೆ ದಿಸ್ ಇಸ್ ದ ಬೆಟರ್ ಆಪ್ಷನ್. ರೈಸಿಂದ ಮಾಡಿರೋ ಬಿರಿಯಾನಿಗೆ ಸಬ್ಸ್ಟಿಟ್ಯೂಟ್ ನೀವೇನಾದ್ರು ಹುಡುಕ್ತಾ ಇದ್ರೆ ಸಾವಕ್ಕಿ ಬಿರಿಯಾನಿ ಒಂದು ಬೆಸ್ಟ್ ಆಪ್ಷನ್. ಸಾವಕ್ಕಿ ಬಿರಿಯಾನಿ ಸವಿಯಲು ಸಿದ್ಧವಾಗಿದೆ, ಇದನ್ನ ನೀವು ಟ್ರೈ ಮಾಡಿ ಹೆಲ್ದಿ ಆಗಿರಿ. ಧನ್ಯವಾದ. ಮೆಡಿಕಲ್ ಟರ್ಮ್ಸ್ ನಲ್ಲಿ ಬಿಪಿ ಮತ್ತೆ ಡಯಾಬಿಟಿಸ್ ನ ಆತ್ಮೀಯ ಗೆಳೆಯರು ಅಂತ ಕರೀತಾರೆ. ಬೈ ಒನ್ ಗೆಟ್ ಒನ್ ಫ್ರೀ ಅನ್ನೋ ಹಾಗೆ ಬಿಪಿ ಇದ್ರೆ ಅತಿ ಶೀಘ್ರದಲ್ಲೇ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಡಯಾಬಿಟಿಸ್ ಬಂದ್ರೆ ಬೇಗನೆ ಬಿಪಿ ಬರೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಕಾರಣ ಏನು, ಇದಕ್ಕೆ ಹೇಗೆ ಪರಿಹಾರ ಕಂಡ್ಕೋಬಹುದು ಅಂತ ತಿಳಿಸ್ತಾರೆ ನಮ್ಮ ಡಯಾಬಿಟಿಕ್ ಎಕ್ಸ್ಪರ್ಟ್ ಪರಿಮಳ ಜಗ್ಗೇಶ್ ಅವರು. ಎಲ್ಲ ಆಯುಷ್ ಟಿವಿ ವೀಕ್ಷಕರಿಗೆ ನಿಮ್ಮ ಪರಿಮಳ ಜಗ್ಗೇಶ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಇವತ್ತಿನ ಟಾಪಿಕ್ ಬೆಸ್ಟ್ ಫ್ರೆಂಡ್ಸ್ ಬಗ್ಗೆ ಮಾತಾಡೋಣ. ಎಸ್, ಈ ಬೆಸ್ಟ್ ಫ್ರೆಂಡ್ಸ್ ಅಂತ ಏನು ಹೇಳ್ತೀವೋ, ನಮ್ಮಲ್ಲಿ ಎಷ್ಟೊಂದು ಡಿಸೀಸ್ ಕಂಡೀಷನಲ್ಲೂ ಬೆಸ್ಟ್ ಫ್ರೆಂಡ್ಸ್ ಅಂತ ಇದೆ. ಸಕ್ಕತ್ ದೋಸ್ತ್, ಜಿಗ್ರಿ ದೋಸ್ತ್ ಅಂತಲೇ ಹೇಳ್ಬೋದು. ಅಂಥದ್ರಲ್ಲಿ ಇವತ್ತು ಟೂ ಮೇಜರ್ ಡಿಸೀಸ್ ಕಂಡೀಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾವುದದು? ಒಂದು ಡಯಾಬಿಟೀಸ್, ಇನ್ನೊಂದು ಬಿ ಪಿ. ಈ ಎರಡರ ಮಧ್ಯೆ ಈ ಇರುವ ಸಂಬಂಧಕ್ಕೆ ಸೈಂಟಿಫಿಕ್ ಆಗಿ ಒಂದು ಪದನೇ ಇದೆ. ದೇ ಆರ್ ಕಾಲ್ಡ್ ಕೋಮಾರ್ಬಿಡ್ ಕಂಡೀಷನ್. ಈ ಒಂದು ಡಿಸೀಸ್ ಇತ್ತು ಅಂದರೆ ಇನ್ನೊಂದು ಇರಕ್ಕೆ ಸಾಧ್ಯತೆ ಬಹಳ ಜಾಸ್ತಿ ಇದೆ, ರಿಸ್ಕ್ ಫ್ಯಾಕ್ಟರ್ ಬಹಳ ಜಾಸ್ತಿ ಇದೆ ಅಂತ ಕೋಮಾರ್ಬಿಡಿಟಿ ಅಂತ ಹೇಳ್ತೀವಿ. ಕಾರಣ ಏನು? ಈ ಎರಡು ಡಿಸೀಸ್ಗೆ ಈಗ ನಮಗೆ ಗೊತ್ತಿರೋ ಹಾಗೆ ನಮ್ಮ ಡಯಟ್ ಸರಿ ಇಲ್ಲ ಅಂದರೆ, ಫಿಸಿಕಲಾಗಿ ನಾವು ಆ್ಯಕ್ಟಿವಿಟಿ ಜಾಸ್ತಿ ಇಲ್ಲ, ತುಂಬ ಕಡಿಮೆ ಓಡಾಟ, ಬರೀ ಮೆಂಟಲ್ ಸ್ಟ್ರೆಸ್ ಕೊಡ್ತೀವಿ, ಫಿಸಿಕಲ್ ಸ್ಟ್ರೆಸ್ ಕೊಡಲ್ಲ ಅಂದಾಗ, ಮೂರನೇದು ನಮ್ಮ ಕೈ ಮೀರಿಂದು ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ನಮಗೆ ಈ ಡಿಸೀಸ್ ಬರೋ ಸಾಧ್ಯತೆಗಳಿದೆ. ಎಷ್ಟೊಂದು ಜನಕ್ಕೆ ಒಂದು ಡಿಸೀಸ್ ಬಂದು ಕೇವಲ ಸೈಂಟಿಫಿಕ್ ಆಗಿ ಹೇಳ್ತಾರೆ 3-5 ವರ್ಷದೊಳಗೆ ಮತ್ತೊಮ್ಮೆ ಇನ್ನೊಂದು ಡಿಸೀಸ್ ಬರುತ್ತೆ ಅಂತ. ಸೊ ನಾವೇನು ಮಾಡ್ಬೋದು? ಈಗ ಆಲ್ರೆಡಿ ನಾನು 30 ವರ್ಷ ಡಯಾಬಿಟಿಕ್ ಆದರೆ ನೋಡಿ, ಇದೆಲ್ಲ ನಾನು ಏನು ಹೇಳ್ತಾ ಇದ್ದೀನಿ, ಇದು ಸೈನ್ಸು ಸರ್ವೆ ಅಂತ ಹೇಳ್ತಾರೆ. ಆದರೆ ನಾವು ಒಂದಷ್ಟು ಎಚ್ಚರ ವಹಿಸಿ ಬದಲಾವಣೆಗಳು ಮಾಡಿಕೊಂಡಾಗ ಎಲ್ಲರೂ ಹೇಳ್ದಂಗೆ ಆ ಸಂಖ್ಯೆಯೊಳಗೆ ನಾವು ಬರಲ್ಲ. ನಿಮ್ಗೆ ಅದು ಬೇಕು ತಾನೆ? ಯಾರೇನೇ ಹೇಳಲಿ, ನಾವು ಯಾಕೆ ನಮ್ಮ ಆರೋಗ್ಯದ ಹಣೆ ಬರನ ತಿದ್ದಿ ಬರೀಬಾರ್ದು? ಸೊ ಮಾಡಬೇಕಾಗಿರೋದೇನು? ಮೊದಲನೇದಾಗಿ, ಯಾಕೆ ಇದೆರಡಕ್ಕೆ ಈ ಸಂಬಂಧ ಅಂದರೆ, ಡಯಾಬಿಟೀಸ್ ಅಂದರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಹಾರ್ಮೋನ್ ಹೇಗೆ ಕೆಲಸ ಮಾಡಬೇಕು ಸರಿ ಕೆಲಸ ಮಾಡ್ತಾ ಇರಲ್ಲ. ಈ ಇನ್ಸುಲಿನ್ ಹಾರ್ಮೋನ್ ಡಿಸ್ಫಂಕ್ಷನ್ ಮಾಡಿದಾಗ ನಮ್ಮ ದೇಹದಲ್ಲಿ ಈ ರಕ್ತನಾಳಿಗಳು ಏನಿರುತ್ತೋ ಅದು ಸರಿಯಾಗಿ ಫಂಕ್ಷನ್ ಆಗಲ್ಲ. ಸೊ ಅವಾಗೇನಾಗತ್ತೆ, ಸೋಡಿಯಂ ಅನ್ನೋದು ನಮ್ಮ ಆಹಾರದಲ್ಲಿ ನಾವು ತಗೊಂಡಾಗ ಅದು ವಾಟರ್ ರಿಟೆನ್ಷನ್ ಲೀಡ್ ಆಗತ್ತೆ, ಅದರಿಂದ ಬಿ ಪಿ ಬರುತ್ತೆ. ಇದು ಫಸ್ಟ್ ಪಾಯಿಂಟರ್. ಅದಕ್ಕೆ ಡಯಾಬಿಟಿಸ್ ಬಂದರೆ ಬಿ ಪಿ ಬಂದ್ಬಿಡತ್ತೆ ಅಂತ ಹೇಳ್ತಾರೆ. ಎರಡನೇ ಪಾಯಿಂಟರ್, ಈಗ ನಾವು ಒಂದು ಸೀರೆ ಉಟ್ಕೊಳ್ಳುವಾಗ ಅದಕ್ಕೆ ಒಂದು ಫಾಲ್ಸ್ ಥರ ಕೊಡ್ತೀವಿ ಅಥವಾ ಲೈನಿಂಗ್ ಕೊಡ್ತೀವಲ್ಲ, ಅದೇ ಥರ ನಮ್ಮ ದೇಹದಲ್ಲಿ ಈ ರಕ್ತನಾಳಗಳಿಗೂ ಒಂದು ಲೈನಿಂಗ್ ಇದೆ. ಆ ಲೈನಿಂಗ್ನ ಎಂಡೋಥೀಲಿಯಂ ಲೈನಿಂಗ್ ಅಂತ ಕರಿತೀವಿ. ಯಾವಾಗ ನಮಗೆ ಡಯಾಬಿಟೀಸ್ ಇದೆಯೋ ಅಥವಾ ಬಿ ಪಿ ಇದೆಯೋ, ಈ ಎಂಡೋಥೀಲಿಯಲ್ ಲೈನಿಂಗ್ ಏನಾಗುತ್ತೆ ಅದು ಯಾವ ಥರ ಕೆಲಸ ಮಾಡಬೇಕೋ ಸರಿಯಾಗಿ ಕೆಲಸ ಮಾಡಲ್ಲ. ಅವಾಗೇನಾಗತ್ತೆ, ದೇಹದಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಮತ್ತು ವಾಟರ್ ರಿಟೆನ್ಷನ್. ನಿಮ್ಮ ನೋಡಿ, ಬಿ ಪಿ ಇದ್ದಾಗ ಎಷ್ಟೋ ಸರಿ ನಮ್ಮ ಕೈಕಾಲು ಊತ ಬರುತ್ತಲ್ವ, ವಾಟರ್ ರಿಟೆನ್ಷನ್ ಆಗುತ್ತೆ. ಯಾಕಂದರೆ ಈ ಎಂಡೋಥೀಲಿಯಲ್ ಲೈನಿಂಗ್, ಈ ನಮ್ಮ ಏನೊಂದು ಎಕ್ಸ್ಟ್ರಾ ಒಳಗಡೆ ಲೈನಿಂಗ್ ಇದೆಯೋ ಅದು ಸರಿ ಕೆಲಸ ಮಾಡ್ತಾ ಇಲ್ಲ. ಮೂರನೇ ಪಾಯಿಂಟರ್, ಈ ಡಯಾಬಿಟೀಸ್ ಮತ್ತು ಬಿ ಪಿಗೆ ಇರುವ ಸಂಬಂಧ ಆರ್ ಎ ಎಸ್, ರೆನಿನ್ ಆಂಜಿಯೋಟೆನ್ಸಿನ್ ಸಿಸ್ಟಮ್ ಅಂತ ಒಂದು ಹಾರ್ಮೋನಲ್ ಬ್ಯಾಲೆನ್ಸಿಂಗ್ ಸಿಸ್ಟಮ್ ನಮ್ಮ ದೇಹದಲ್ಲಿದೆ. ಸೊ ಯಾವುದಾದ ಈ ಒಂದು ಡಿಸೀಸ್ ಬಂದಾಗ ಆ ಇನ್ನೊಂದಕ್ಕೆ ಹೇಗೆ ಎಫೆಕ್ಟ್ ಆಗುತ್ತಂದರೆ, ಬ್ಲಡ್ ಪ್ರೆಷರು ಮತ್ತು ದೇಹದಲ್ಲಿ ನಮ್ಮ ಈ ಫ್ಲೂಯಿಡ್ ಏನಿರುತ್ತೋ ಅದದು ಬ್ಯಾಲೆನ್ಸ್ ಮಾಡುವಂಥ ಈ ಸಿಸ್ಟಮ್ ಸ್ವಲ್ಪ ಕೆಟ್ಟೋಗತ್ತೆ.
ಇಂಥದ್ರಾದಾಗ ನಮಗೆ ಅದಕ್ಕೆ ಹೇಳೋದು ಒಂದು ಡಯಾಬಿಟೀಸು ಬಿ ಪಿ ಬಂದರೆ ಇನ್ನೊಂದು ಡಿಸೀಸ್ ಬರುತ್ತೆ ಅಂತ. ಸೊ ನಾವೇನು ಮಾಡ್ಬೋದು, ಸ್ಟಾರ್ಟಿಂಗೇ ಹೇಳ್ದಂಗೆ ಈ ಎರಡು ಒಂದು ಆರೋಗ್ಯದ ಸಮಸ್ಯೆಗಳಿಗೆ ಇರುವಂಥ ಪರಿಹಾರ, ನಮ್ಮ ಕೈಯಲ್ಲಿರುವಂಥ ಪರಿಹಾರ, ಪ್ರತಿ ಒಂದು ಆಹಾರದ ಆಯ್ಕೆ ಒಳ್ಳೆ ಆಹಾರದ ಆಯ್ಕೆಯಾಗಿರಬೇಕು. ಆ್ಯಂಡ್ ನಮ್ಮ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಆಲ್ರೆಡಿ ಬಿ ಪಿ ಇದ್ದಾಗ ಅದು ನಮ್ಮ ಅಕ್ಕ ತಂಗಿರಿರ್ಬೋದು, ತಂದೆ ತಾಯಿಗಿರ್ಬೋದು, ನಾವು ಒಂದು ಡಿಸೀಸ್ ಬಂದಿದೆ ಅಂತ ಗೊತ್ತಾಗಕ್ಕೆ ಅದಕ್ಕಿಂತ ಮುಂಚೆನೆ ಒಂದಷ್ಟು ಉಪ್ಪಿನಂಶ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು, ತೀರಾ ಎಣ್ಣೆಯಲ್ಲಿ ಕರೆದಿರುವಂಥ ಸ್ಯಾಚುರೇಟೆಡ್ ಫ್ಯಾಟ್ಸ್ ಇರುವಂಥ ಆಹಾರವನ್ನು ಕಡಿಮೆ ಮಾಡ್ಕೊಳ್ಳೋದು. ಆ್ಯಂಡ್ ನಮ್ಮೆಲ್ಲರಿಗೂ ಗೊತ್ತಿರೋದೆ ಹಣ್ಣು ತರಕಾರಿ ಇಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದಾಗ ಆರೋಗ್ಯದಲ್ಲಿ ಆಹಾರದಲ್ಲಿ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಲ್ಲಿವರೆಗೂ ತಾವು ಶುರು ಮಾಡಿಕೊಂಡಿಲ್ಲ ಅಂದರೆ ಹೈ ಟೈಮ್ ಕನಿಷ್ಠ 30 ನಿಮಿಷ, ಅಷ್ಟೇ 30 ನಿಮಿಷ, 24 ಅವರಲ್ಲಿ ಒಂದಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ನಿಮಗಿಷ್ಟ ಬಂದಿರೋದು ಖಂಡಿತವಾಗ್ಲೂ ಮಾಡಲೇಬೇಕು. ಆ್ಯಂಡ್ ಮೂರನೇ ಪಾಯಿಂಟರ್, ಇದು ಬಹಳ ಮುಖ್ಯವಾದ ಪಾಯಿಂಟರ್, ಒಂದು ವೇಳೆ ನಮಗೆ ಓ ಡಯಾಬಿಟೀಸ್ ಇದೆಯೋ ಅಥವಾ ಬಿ ಪಿ ಇದೆಯೋ, ಎಷ್ಟೊಂದು ಕ್ಲೈಂಟ್ಸ್ ನಮ್ಮ ಕಂಪ್ನಿಗೆ ಬರೋರು, ಅಲಾಮಿರ್ ಆ್ಯಪಿಗೆ ಬರೋರು ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಹೇಳ್ತಾರೆ, ಏನಂದರೆ ಅದೇ ಮೇಡಮ್ ನಾನು ಚೆಕ್ ಮಾಡಿದೆ ಒಂದು 6 ತಿಂಗಳಿಂದ ನನ್ನ ಬಿ ಪಿ ನಾರ್ಮಲ್ ಬಂತು, ಮನೇಲಿ ನಾನು ಔಷಧಿ ಬಿಟ್ಬಿಟ್ಟೆ ಅಂತಾರೆ. ಯಾವತ್ತು ಒಂದು ಔಷಧಿನ ಒಂದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರುವಾಗ ಅವರ ಸಲಹೆ ಒಂದಿಗೆ ಮಾತ್ರ ತಾವು ನಿಮ್ಮ ಔಷಧಿನ ಕಡಿಮೆ ಮಾಡ್ಕೊಳ್ಳೋದಿರೋದು ಅಥವಾ ಏನು ಬ್ಯಾಲೆನ್ಸ್ ಮಾಡಬೇಕು, ನಿಮ್ಮ ಡಾಕ್ಟರ್ಸ್ನ ಕಂಪಲ್ಸರಿ ಕನ್ಸಲ್ಟ್ ಮಾಡಬೇಕು. ನೀವಾಗೆ ನಿರ್ಣಯ ತಗೊಂಡು ನನಗೆ ಶುಗರ್ ಬೆಟ್ರ್ ಇದೆ, ಫಾಸ್ಟಿಂಗ್ ಚೆಕ್ ಮಾಡಿದೆ, ಇವತ್ತು ಸರಿ ಬಂತು ಅಂದ್ಬಿಟ್ಟು ಔಷಧಿ ಕಡಿಮೆ ಮಾಡ್ಕೊಳ್ಳೋದಾಗಲಿ, ಅಥವಾ ಅಯ್ಯೋ ಇವತ್ತು ಎಲ್ಲೋ ಒಂದು ಮದುವೆಗೆ ಹೋಗ್ತಾ ಇದ್ದೀನಿ, ಸಖತ್ತಾಗಿ ಬಾರಿಸ್ತೀನಿ, ಜಾಸ್ತಿ ಸ್ವೀಟ್ ತಿಂತೀನಿ ಅಂದ್ಬಿಟ್ಟು ಎಕ್ಸ್ಟ್ರಾ ಇನ್ಸುಲಿನ್ ತೊಗೊಂಬಿಡೋದು, ಕೇಳಿದ್ರೆ ನಾನು ಊಟ ಮಾಡ್ತೀನಲ್ಲ ಮೇಡಮ್ ಅದಕ್ಕೆ ತೊಗೊಂಬಿಡ್ತೀನಿ, ಇಂಥದ್ದು ಮಾಡೋಕ್ಕೆ ಹೋಗಬಾರ್ದು, ಬಹಳ ಬಹಳ ಅನಾಹುತ ಆಗತ್ತೆ. ಔಷಧಿಗಳ ಜೊತೆ ಆಟ ಆಡಬೇಡಿ, ನಿಮ್ಮ ಡಾಕ್ಟರ್ ಸಲಹೆ ತೊಗೊಳ್ಳಿ. ಸೊ ಯಾರೇನೇ ಹೇಳಲಿ ಇದೆರಡು ಜಿಗ್ರಿ ದೋಸ್ತ್ ಅಂತ, ನಾವು ಒಂದು ಬಂದ್ಬಿಡ್ತು ಆಲ್ರೆಡಿ ಬಂದಿದೆ ಅಂದರೆ ಪರವಾಗಿಲ್ಲ, ತೊಂದರೆ ಇಲ್ಲ, ಇನ್ನೊಂದು ಆದಷ್ಟು ದೂರ ಇಡಕ್ಕೆ ಇವತ್ತು ಶೇರ್ ಮಾಡಿರೋ ಪಾಯಿಂಟರ್ಸ್ನ ಫಾಲೋ ಮಾಡಿ ಆರೋಗ್ಯವಾಗಿರಿ. ಮೆಡಿಕಲ್ ಸೈನ್ಸ್ ಎಷ್ಟೇ ಮುಂದುವರೆದ್ರೂ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ಮತ್ತು ಸೌಂದರ್ಯ ಸಂಬಂಧಿತ ಸಮಸ್ಯೆಗಳಿಗೆ ಮನೆ ಮದ್ದುಗಳೇ ಬೆಸ್ಟ್ ಅಂತ ಹೇಳ್ತಾರೆ. ಇಂತಹ ಒಳ್ಳೆಯ ಮನೆ ಮದ್ದುಗಳನ್ನ ತಿಳಿಸ್ಕೊಡ್ತಾರೆ ಶೀತಲ್ ಅವರು, ಬನ್ನಿ ಹಾಗಾದ್ರೆ ನೋಡ್ಕೊಂಡು ಬರೋಣ. ನಮಸ್ಕಾರ ವೀಕ್ಷಕರೇ, ಓಂ ರೆಮಿಡಿಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಶೀತಲ್. ಓಂ ರೆಮಿಡಿಸ್ ಅಂದಿದ ತಕ್ಷಣ ನಮಗೆ ನೆನಪಾಗೋದು ಮನೆ ಮದ್ದು, ಮನೆಯಲ್ಲೇ ಮಾಡ್ಕೊಳ್ಳುವಂಥ ಮನೆ ಮದ್ದು ಅಂತ. ನಮ್ಮ ಅಡುಗೆ ಮನೆ ಒಂದು ಸಿಂಪಲ್ ಆದ ಒಂದು ಪುಟ್ಟ ಮೆಡಿಕಲ್ ಸ್ಟೋರ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಸಾಮಗ್ರಿಯಲ್ಲೂ ಪ್ರತಿಯೊಂದು ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಇರುತ್ತೆ. ಸೊ ನಾನು ನಿಮ್ಮ ಇಂದಿನ ಸಂಚಿಕೆಯಲ್ಲಿ ರೇಡಿಯಂಟ್ ಸ್ಕಿನ್ಗಾಗಿ ಫೇಷಿಯಲ್ ಸ್ಕ್ರಬ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿದ್ದೆ. ಇವತ್ತು ನಾನು ನಿಮಗೆ ಸ್ಕ್ರಬ್ ಆದ ಮೇಲೆ ಫೇಷಿಯಲ್ ಪ್ಯಾಕನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಯಾರಿಗೆಲ್ಲ ರೇಡಿಯಂಟ್ ಸ್ಕಿನ್ ಬೇಕು, ಗ್ಲಾಸಿ ಸ್ಕಿನ್ ಬೇಕು ಅನ್ನೋರು ಈ ಓಂ ರೆಮಿಡಿನ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಸೊ ನಮಗೆ ಈ ಪ್ಯಾಕ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು ಮೊದಲನೆಯದಾಗಿ ಕಡಲೆ ಹಿಟ್ಟು. ಕಡಲೆ ಹಿಟ್ಟು ವೀಕ್ಷಕರಿಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಿರಿಯರು ಹಳೆ ಕಾಲದಲ್ಲಿ ಯಾವ ಸೋಪ್ ಆಗಲಿ ಬಾಡಿ ವಾಶ್ ಆಗಲಿ ಯೂಸ್ ಮಾಡ್ತಾ ಇರಲಿಲ್ಲ, ಎಲ್ಲದಕ್ಕೂ ಅವರು ಕಡಲೆ ಹಿಟ್ಟನ್ನೇ ಯೂಸ್ ಮಾಡ್ತಾ ಇದ್ರು. ಸೊ ಕಡಲೆ ಹಿಟ್ಟಲ್ಲಿ ಕಾರ್ಬೋಹೈಡ್ರೇಟ್ ಹಾಗೂ ಪ್ರೋಟೀನ್ ಹೆಚ್ಚಾಗಿ ಇರೋದ್ರಿಂದ ಅದು ನಮ್ಮ ಮುಖದ ಮೇಲಿನ ಯಾವುದೇ ಕಲೆಗಳನ್ನು ತೆಗೆದು ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೂ ಇದು ಯಾವುದೇ ರಿಂಕಲ್ಸ್ ಆಗಿರ್ಬೋದು ಮತ್ತು ಆಯಿಲಿ ಸ್ಕಿನ್ ಇರೋರು ಹೆಚ್ಚಾಗಿ ಕಡಲೆ ಹಿಟ್ಟನ್ನು ಯೂಸ್ ಮಾಡೋದ್ರಿಂದ ಅವರ ಸ್ಕಿನ್ ಕಂಟ್ರೋಲ್ಗೆ ಬರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಟರ್ಮರಿಕ್ ಪೌಡರ್. ಟರ್ಮರಿಕ್ ಪೌಡರ್ ಅಂತಂದರೆ ದೇವರಿಗೆ ಯೂಸ್ ಮಾಡೋದು ಅಥವಾ ಅಡುಗೆಗೆ ಯೂಸ್ ಮಾಡೋದಲ್ಲ, ಅದು ಬರೀ ಬಣ್ಣವನ್ನು ಕೊಡುತ್ತೆ. ಇದು ಕಸ್ತೂರಿ ಅರ್ಶನ ಅಂತ ಹೇಳ್ತಾರೆ, ವೈಲ್ಡ್ ಟರ್ಮರಿಕ್ ಪೌಡರ್. ಮಾರ್ಕೆಟಲ್ಲಿ ನಿಮಗೆ ತುಂಬ ಈಸಿಯಾಗಿ ಸಿಗುತ್ತೆ, ಅಕಸ್ಮಾತ್ ಮಿಕ್ಸಿಗೆ ಸಿಗೋದಕ್ಕೆ ಕಷ್ಟ ಆಗಿದೆ ಅಂತಂದರೆ ನೀವು ಆನ್ಲೈನ್ ಕೂಡ ಆರ್ಡರ್ ಮಾಡ್ಕೋಬೋದು. ಸೊ ಅರ್ಶನದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಹೆಚ್ಚಾಗಿ ಇದೆ. ಸೊ ಅದು ಯಾವುದೇ ರೀತಿಯ ಪಿಂಪಲ್ಸ್ ಆಗಿರ್ಬೋದು, ಸಂಟ್ಯಾನ್ ಆಗಿರ್ಬೋದು ಆಗಿದ್ರೆ ಅದನ್ನ ತೆಗೆದು ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಹಾಗೂ ಫೈನಲ್ ಆಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ ಅಂದರೆ ಅದೇ ಸೀಕ್ರೆಟ್
ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು, ಅದು ಜೇನುತುಪ್ಪ. ಜೇನುತುಪ್ಪದಲ್ಲಿ ವಿಟಮಿನ್ ಬಿ ಹಾಗೂ ಕ್ಯಾಲ್ಶಿಯಂ ಮಿನರಲ್ಸ್ ಹೆಚ್ಚಾಗಿರೋದ್ರಿಂದ ಅದು ತ್ವಚೆಯನ್ನು ಗ್ಲಾಸಿ ಸ್ಕಿನ್ ಆಗಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೂ ಸೌಂದರ್ಯವನ್ನು ಎರಡು ಪಟ್ಟು ಹೆಚ್ಚು ಮಾಡೋದ್ರಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಈಗ ಈ ಮೂರು ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಫೇಶಿಯಲ್ ಪ್ಯಾಕ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ರೇಡಿಯೆಂಟ್ ಸ್ಕಿನ್ ಪ್ಯಾಕ್ಗೆ ನಮಗೆ ಬೇಕಾಗಿರೋದು ಒಂದು ಸ್ಪೂನ್ ಕಡಲೆ ಹಿಟ್ಟು ಹಾಗೂ ಅರ್ಧ ಟೀಸ್ಪೂನ್ ವೈಲ್ಡ್ ಟರ್ಮರಿಕ್ ಪೌಡರ್, ಆಗಲೇ ಹೇಳಿರೋ ಹಾಗೆ ಕಸ್ತೂರಿ ಅರಶಿನ ಇದನ್ನೇ ಯೂಸ್ ಮಾಡಬೇಕಾಗತ್ತೆ. ಬೇರೆ ಅರಶಿನ ಹಾಕೋದ್ರಿಂದ ಏನೂ ಯೂಸ್ ಆಗಲ್ಲ. ಸೊ ಫೈನಲ್ ಆಗಿ ನಮಗೆ ಬೇಕಾಗಿರೋದು ಹನಿ. ನಾನು ಆಗಲೇ ಹೇಳಿದೆ ಗ್ಲಾಸಿ ಸ್ಕಿನ್ ಬೇಕು ಅಂತಂದರೆ ಹನಿ ತುಂಬ ಹೆಲ್ಪ್ಫುಲ್ಲು. ಸೊ ನಮಗೆ ಏನೇ ಗ್ಲೋ ಸಿಕ್ಕಿದ್ರೂ ಅದು ಹನಿಯಿಂದನೇ ಆಗಿರುತ್ತೆ. ಸೊ 3-4 ಟೇಬಲ್ ಸ್ಪೂನ್ ಆಫ್ ಹನಿ. ಸೊ ಹಾಕಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗತ್ತೆ. ಸೊ ಈ ಫೇಸ್ ಪ್ಯಾಕ್ ನಿಮಗೆ ನಾರ್ಮಲ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ನಿಮಗೆ ಅಪ್ಲೈ ಮಾಡೋದಕ್ಕೆ ಈಸಿ ಅನ್ನಿಸ್ಬೇಕು ಹಾಗೂ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು. ಯೂಶಲಿ ರೇಡಿಯಂಟ್ ಸ್ಕಿನ್ ಬೇಕು ಅಂತಂದರೆ ನಾವು ಮಾರ್ಕೆಟಲ್ಲಿ ಸಿಗುವಂಥ ಎಷ್ಟೋ ಕೆಮಿಕಲ್ ಪ್ರಾಡಕ್ಟ್ಸ್ಗಳ ಮೊರೆ ಹೋಗ್ತೀವಿ. ಆದರೆ ಕೆಮಿಕಲ್ ಪ್ರಾಡಕ್ಟ್ಸ್ಗಳ ಬದಲು ಈಗ ಆರ್ಗ್ಯಾನಿಕ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮನೂ ಇರೋದಿಲ್ಲ, ಕಡಿಮೆ ಖರ್ಚಿನಲ್ಲೂ ಸಹ ಆಗೋಗುತ್ತೆ ಹಾಗೂ ಎಕ್ಸ್ಟ್ರಾ ಫೇರ್ನೆಸ್ ಕೂಡ ನಿಮ್ಮದಾಗಿಸ್ಕೊಳ್ಬೋದು. ಸೊ ಈಗ ನೋಡಿ ಪ್ಯಾಕ್ ರೆಡಿ ಆಗಿದೆ. ಸೊ ಈ ರೆಡಿ ಆಗಿರೋ ಪ್ಯಾಕನ್ನು ನಾವು ಫೇಸ್ ಮೇಲೆ ಕ್ಲೀನಾಗಿ ಥಿನ್ ಲೇಯರಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನಾನು ಆಗಲೇ ಹೇಳಿರೋ ಹಾಗೆ ಫೇಸ್ ಅಷ್ಟೇ ಅಲ್ಲ ಕುತ್ತಿಗೆ ಭಾಗಕ್ಕೂ ಸಹ ಅಪ್ಲೈ ಮಾಡಿ ಸ್ಕಿನ್ ಟೈಟ್ ಆಗೋವರೆಗೂ, ನಿಮಗೆ ಗೊತ್ತಾಗುತ್ತೆ ಅದು ಸ್ಕಿನ್ ಟೈಟ್ ಆದಾಗ ಅದನ್ನು ವಾಶ್ ಮಾಡೋದಕ್ಕೆ ರೆಡಿ ಇದೆ ಅಂತ ಅರ್ಥ. ಸೊ ಆಲ್ಮೋಸ್ಟ್ ಒಂದು 15-20 ಮಿನಿಟ್ಸ್ ಬಿಟ್ಟು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಬೇಕಾಗತ್ತೆ. ಸೊ ನಾವು ಅಪ್ಲೈ ಮಾಡಬೇಕಾದ್ರೆ ಲೈಕ್ ಅಪ್ ಸೈಡಿಂದ ಅಪ್ಲೈ ಮಾಡಬೇಕು. ಯೂಶಲಿ ಸ್ಕಿನ್ನನ್ನು ಲಿಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವಾಗಲೂ ಹೀಗೆ ನಾವು ಡೌನ್ ಸೈಡ್ ಅಪ್ಲೈ ಮಾಡಿದ್ರೆ ಸ್ಕಿನ್ ಸ್ಯಾಗ್ ಆಗುತ್ತೆ. ಸೊ ಅಪ್ ಸೈಡ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನನ್ನು ಟೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ನಾವು ಈ ಪ್ಯಾಕ್ಗೆ ಯೂಸ್ ಮಾಡಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂಥದ್ದು. ಸೊ ನಾವು ಈ ಪ್ಯಾಕನ್ನು ಯೂಸ್ ಮಾಡೋದ್ರಿಂದ ಯಾವುದೇ ಸನ್ಬರ್ನ್ ಆಗಿರ್ಬೋದು, ವ್ರಿಂಕಲ್ಸ್ ಆಗಿರ್ಬೋದು ಅಥವಾ ಪಿಂಪಲ್ಸ್ ಆಗಿರ್ಬೋದು, ಕಲೆಗಳಾಗಿರ್ಬೋದು ಎಲ್ಲಾನು ಹೋಗಲಾಡ್ಸೋದಕ್ಕೆ ಸಹಾಯ ಮಾಡುತ್ತೆ. ಸೊ ನೀವು ಇದು ರೆಗ್ಯುಲರ್ ಆಗಿ ನಾನು ಹೇಳಿರೋ ಹಾಗೆ 1 ವೀಕ್ಗೆ 1 ಸತಿ ಅಥವಾ 15 ಡೇಸ್ ಒನ್ಸ್ ಟ್ರೈ ಮಾಡೋದ್ರಿಂದ ಖಂಡಿತವಾಗ್ಲೂ ರಿಸಲ್ಟನ್ನು ಕಾಣ್ತೀರಾ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಈಗ ಕ್ವಿಕ್ ಟಿಪ್ನ ಸಮಯ. ಸೊ ಕ್ವಿಕ್ ಟಿಪ್ಪಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದ ಕ್ವಿಕ್ ಟಿಪ್ ಏನಪ್ಪ ಅಂತಂದರೆ, ನೀವು ಯೂಶಲಿ ಅಬ್ಸರ್ವ್ ಮಾಡಿರ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಕೆಲವರಿಗೆ ಮುಖ ಪೂರ್ತಿ ಸ್ವೆಲ್ಲಿಂಗ್ ಆಗಿರುತ್ತೆ, ಅಂದರೆ ಊದ್ಕೊಂಡಿರುತ್ತೆ, ಕಣ್ಣುಗಳು ಊದಿರ್ಬೋದು, ಕೆನ್ನೆಗಳು ಊದಿರ್ಬೋದು. ಸೊ ಅವ್ರು ಆಚೆ ಹೋಗಬೇಕಾಗುತ್ತೆ, ಬಟ್ ಆ ಸ್ವೆಲ್ಲಿಂಗ್ ಮುಖ ಇಟ್ಕೊಂಡು ಹೋಗೋದಕ್ಕಾಗಲ್ಲ. ಸೊ ತಕ್ಷಣ ನಿಮಗೆ 10-15 ಸೆಕೆಂಡ್ಸಲ್ಲಿ ಅದು ಸ್ವೆಲ್ಲಿಂಗ್ ಹೇಗೆ ಹೋಗ್ಲಾಡ್ಸೋದು ಅಂತಂದರೆ, ಒಂದು ದೊಡ್ಡ ಬೌಲ್ ತೊಗೊಳ್ಳಿ. ಸೊ ಆ ಬೌಲಲ್ಲಿ ಫುಲ್ ಕೋಲ್ಡ್ ವಾಟರ್ನ ಹಾಕಿ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಕೋಲ್ಡ್ ವಾಟರ್ನ ಆ ಬೌಲ್ ತುಂಬ ಹಾಕಿ ಒಂದಷ್ಟು ಐಸ್ ಕ್ಯೂಬ್ಸನ್ನು ಹಾಕಿ, ಆ ಐಸ್ ಕ್ಯೂಬ್ ಇರೋ ಬೌಲ್ ಒಳಗೆ ನಮ್ಮ ಫೇಸನ್ನು 15 ಸೆಕೆಂಡ್ಸಾಗಿ ಅದರ ನೀರೊಳಗೆ ಇಟ್ಟಿರಬೇಕು. ಸೊ 15 ಸೆಕೆಂಡ್ಸ್ ಆದಮೇಲೆ ತೆಗೆದಾಗ ಆ ಸ್ವೆಲ್ಲಿಂಗ್ ಕಂಪ್ಲೀಟ್ ಹೋಗಿರುತ್ತೆ ಅಂತ ನೋಡ್ಬೋದು. ನೋಡಿದ್ರಲ್ಲ ಶೀತಲ್ ಅವ್ರು ಕೊಟ್ಟಂತಹ ಮಾಹಿತಿಯನ್ನು, ನೀವು ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಇಂತಹ ಮನೆಮದ್ದುಗಳನ್ನು ಬಳಸಿ ಪರಿಹಾರವನ್ನು ಕಂಡುಕೋಬಹುದು. ಇವತ್ತಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ ಹಾಗೂ ಬಿಪಿಗೆ ಹೇಗೆ ಇಂಟರ್ ಕನೆಕ್ಷನ್ ಇರುತ್ತೆ ಅಂತ ನೋಡಿದ್ವಿ, ಮತ್ತು ಒಂದು ಒಳ್ಳೆಯ ಹೆಲ್ದಿ ರೆಸಿಪಿಯನ್ನು ಕೂಡ ನೋಡಿದ್ವಿ, ಮನೆ ಮದ್ದುಗಳನ್ನು ಕೂಡ ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ದೀರಾ ಅಂಗೈಯಲ್ಲಿ ಆರೋಗ್ಯ, ಕಂಪ್ಲೀಟ್ ಲೈಫ್ ಸ್ಟೈಲ್ ಗೈಡ್. ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಟು ವಾಚ್ ಆವರ್ ಲೇಟೆಸ್ಟ್ ವಿಡಿಯೋಸ್.